ಎಲ್ಲ ಇದ್ರಲ್ಲೂ ಒಂದು ಚಿಕ್ಕ ಮಗ ಇರ್ತಾನೆ, ಬಟ್ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನನ್ನ ಕತೆ ಏನು, ನಾನು ಯಾಕೆ ಈ ಪಾತ್ರ ಒಪ್ಕೊಂಡೆ ಅಂತ. ಎಲ್ಲರೂ ಹೇಳ್ತಾ ಇದ್ರು ಅಷ್ಟು ಮಡಿಯುವಂತಿಕೆ ಆಗಿ ನೀವು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ, ಲೇಡೀಸ್ ಪಾರ್ನ ಯಾಕೆ ಒಪ್ಕೊಂಡ್ರಿ ಅಂತ. ಯಾಕೆ ಒಪ್ಕೊಂಡೆ ಅಂದ್ರೆ ನನಗೆ ಒಂದು ವಿಭಿನ್ನವಾದ ಪಾತ್ರ ಬೇಕಾಗಿತ್ತು. ಸೊ ನಿರ್ದೇಶಕರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ನೀವು ಮಾಡಿ ಅಂತ ನನ್ನ ಕರೆದು ಕತೆ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಲೇಡೀಸ್ ಬಾರ್ ಹೋಗಿ ಕುಡಿಯೋದ್ರಿಂದ ಏನಾಗುತ್ತೆ, ಆಮೇಲೆ ಮನೆಯಲ್ಲಿ ಗಂಡ ಮಕ್ಕಳು ಅಮ್ಮನ ಪ್ರೀತಿಸಿಲ್ಲ, ಗಂಡ ಹಿಂದಿನ ಪ್ರೀತಿಸಿಲ್ಲ ಅಂದರೆ ಏನಾಗುತ್ತೆ, ಇದೆಲ್ಲ ಸಿನಿಮಾ ತೆರೆ ಮೇಲೆ ನಮ್ಮ ಸರ್ ತೋರಿಸಿದ್ದಾರೆ ಮುತ್ತು ಸರ್. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಷ್ಟು ಒಳ್ಳೆ ಪಾತ್ರನ ನನಗೆ ಕೊಟ್ಟಿರೋದಕ್ಕೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ. ಹಾಗೆ ಸೋಮ್ ಸರ್ ಸರ್ ಕೂಡ ಪ್ರೊಡ್ಯೂಸರು ಅನ್ನದಾತರು. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾವತ್ತೂ ಅವರು ನಮ್ಮ ಪೇಮೆಂಟ್ ಆಗಲಿ ಏನಾಗಲಿ ಉಳಿಸ್ಕೊಳ್ಳಿಲ್ಲ, ಅವತ್ತಿನ ಅವತ್ತೇ ಪೇಮೆಂಟ್ ಕೊಟ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಹೊಸ ಪ್ರೊಡ್ಯೂಸರ್ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಎಷ್ಟೇ ಸಿನಿಮಾಗಳನ್ನು ನಾವು ಮಾಡಿದ್ದೀವಿ, ಒಂದೊಂದು ಕಡೆ ದುಡ್ಡು ಬಂದಿರಲ್ಲ, ಒಂದೊಂದು ಕಡೆ ದುಡ್ಡು ಬಂದಿರುತ್ತೆ, ಆದರೆ ಹೊಸ ಸಿನಿಮಾನ ಒಪ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇವರು ಹೇಗೆ ನಮ್ಮನ್ನು ನಡೆಸ್ಕೊತಾರೆ ಅನ್ನೋದು ಒಂದು ಇದಾಗುತ್ತೆ. ಆದರೆ ಯಾವುದೋ ಒಂದು ಮುಜುಗರ ಇದ್ದಾರೆ, ಈ ಸಿನಿಮಾನ ನಾನು ಮಾಡಿದ್ದೀನಿ, ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.